ರೇಲಾ ಆಸ್ಪತ್ರೆ ಬಗ್ಗೆ ಸಚಿವ ಡಿಕೆಶಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಜಾತಿ ಧರ್ಮ ಅಂತ ನಾವೆಲ್ಲ ಮಾತಾಡ್ತೀವಿ, ಆದ್ರೆ ರೇಲಾ ಆಸ್ಪತ್ರೆ ವೈದ್ಯರು ತುಂಬಾ ಸಾಧನೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಆ ರೀತಿ ಆಸ್ಪತ್ರೆಯನ್ನ ನಾನು ನೋಡಿಲ್ಲ. ನಮ್ಮ ಶ್ರೀಗಳಿಗೆ ಡಾಕ್ಟರ್ ರೇಲಾ ಆಪರೇಷನ್ ಮಾಡಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಿಜವಾದ ಕರ್ನಾಟಕ ರಾಜ್ಯದಲ್ಲಿ ಅಂತ ಹಾಸ್ಪಿಟಲ್ ನಾನು ನೋಡಿಲ್ಲ. ಒಳ್ಳೆ ಆರೋಗ್ಯ ಇದೆ, ಯಾರು ಅಲ್ಲಿ ಹೋಗೋದು ಬೇಡ, ಅಲ್ಲೆಲ್ಲ ಭಾಳ ಹಿಂಸೆ ಆಗ್ತದೆ. ಚೆನ್ನಾಗಿ ನೋಡಿದ್ದಾರೆ. ಒಂದನ್ನು ನಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು, ನಾವೆಲ್ಲ ಜಾತಿ ಧರ್ಮ ಇವೆಲ್ಲ ಮಾತಾಡ್ತೀವಿ. ಒಬ್ಬ ಡಿ ಎಂ ಕೆ ಒಬ್ಬ ಹಿರಿಯ ಮಂತ್ರಿ ಆಗಿದ್ದವರು, ಲೀಡರ್ ಅವರು, ಅವ್ರದ್ದು ಹಾಸ್ಪಿಟ್ಲು ಬಾಲಾಜಿ ಇನ್ಸ್ಟಿಟ್ಯೂಷನ್. ರೇಲಾ ಅಂತ, ಮೊಹಮ್ಮದ್ ರೇಲಾ ಅಂತ ಒಬ್ಬ ಮುಸಲ್ಮಾನ್ ಅಲ್ಪಸಂಖ್ಯಾತರು, ಅವರು ಹೆಸರಿನಲ್ಲಿ ಹಾಸ್ಪಿಟಲ್ ಮಾಡಿದ್ದಾರೆ. ಈಸ್ ಒನ್ ಆಫ್ ದಿ ವರ್ಲ್ಡ್ಸ್ ಫೇಮಸ್ ಸರ್ಜನ್. ನಮ್ಮ ಶ್ರೀಗಳಿಗೆ ಅವರು ಆಪರೇಷನ್ ಮಾಡಿದ್ದಾರೆ. ಒಂದು 5 ದಿನದ ಮಗು, ಇನ್ನೊಂದು 111 ವರ್ಷದ ಒಬ್ಬರು ಹಿರಿಯ ಶ್ರೀಗಳು. ನಾವೆಲ್ಲ ನಡೆದಾಡೋ ದೇವರು ಅಂತ ಕರಿತೀವಿ, ಅವ್ರಿಗೆ ಮಾಡಿದ್ದಾರೆ ಅಂತಹ ಇತಿಹಾಸ. ನಿಜವಾದ ಕರ್ನಾಟಕ ರಾಜ್ಯದಲ್ಲಿ ಅಂತ ಹಾಸ್ಪಿಟಲ್ ನಾನು ನೋಡಿಲ್ಲ. ಒಳ್ಳೆ ಆರೋಗ್ಯ ಇದೆ, ಯಾರು ಅಲ್ಲಿ ಹೋಗೋದು ಬೇಡ, ಅಲ್ಲೆಲ್ಲ ಭಾಳ ಹಿಂಸೆ ಆಗ್ತದೆ. ಚೆನ್ನಾಗಿ ನೋಡಿದ್ದಾರೆ. ಒಂದನ್ನು ನಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು, ನಾವೆಲ್ಲ ಜಾತಿ ಧರ್ಮ ಇವೆಲ್ಲ ಮಾತಾಡ್ತೀವಿ. ಒಬ್ಬ ಡಿ ಎಂ ಕೆ ಒಬ್ಬ ಹಿರಿಯ ಮಂತ್ರಿ ಆಗಿದ್ದವರು, ಲೀಡರ್ ಅವರು, ಅವ್ರದ್ದು ಹಾಸ್ಪಿಟ್ಲು ಬಾಲಾಜಿ ಇನ್ಸ್ಟಿಟ್ಯೂಷನ್. ರೇಲಾ ಅಂತ, ಮೊಹಮ್ಮದ್ ರೇಲಾ ಅಂತ ಒಬ್ಬ ಮುಸಲ್ಮಾನ್ ಅಲ್ಪಸಂಖ್ಯಾತರು, ಅವರು ಹೆಸರಿನಲ್ಲಿ ಹಾಸ್ಪಿಟಲ್ ಮಾಡಿದ್ದಾರೆ. ಈಸ್ ಒನ್ ಆಫ್ ದಿ ವರ್ಲ್ಡ್ಸ್ ಫೇಮಸ್ ಸರ್ಜನ್. ನಮ್ಮ ಶ್ರೀಗಳಿಗೆ ಅವರು ಆಪರೇಷನ್ ಮಾಡಿದ್ದಾರೆ. ಒಂದು 5 ದಿನದ ಮಗು, ಇನ್ನೊಂದು 111 ವರ್ಷದ ಒಬ್ಬರು ಹಿರಿಯ ಶ್ರೀಗಳು. ನಾವೆಲ್ಲ ನಡೆದಾಡೋ ದೇವರು ಅಂತ ಕರಿತೀವಿ, ಅವ್ರಿಗೆ ಮಾಡಿದ್ದಾರೆ ಅಂತಹ ಇತಿಹಾಸ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ವರ್. ಪರಮೇಶ್ವರ್, ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆಗೆ ಸಾಕಷ್ಟು ಆಕ್ಷೇಪವನ್ನ ಪ್ರತಿಪಕ್ಷ ವ್ಯಕ್ತಪಡಿಸ್ತಾ ಇದೆ. ಧರ್ಮದ ಕಿಚ್ಚು ಹಚ್ಚಿಸಿದೆ ಈ ಹೇಳಿಕೆ ಅಂತಲೇ ಬಿಂಬಿಸಲಾಗ್ತಾ ಇದೆ. ಒಟ್ಟಾರೆ ಡಿ ಕೆ ಶಿ ಅವರ ಹೇಳಿಕೆ ಮತ್ತು ಪ್ರತಿಪಕ್ಷಗಳ ಆಕ್ಷೇಪ ಏನು? ಏನಂತಂದ್ರೆ, ಈಗಾಗಲೇ ಡಿ ಕೆ ಶಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಈ ಒಂದು ಸ್ವಾಮೀಜಿ ಏನು ಸ್ವಾಮೀಜಿಗಳ ಒಂದು ಚಿಕಿತ್ಸೆಯಲ್ಲಿ ಏನಂತಂದ್ರೆ ಇನ್ನು ಧರ್ಮದ ಜಾತಿ ಮತ್ತು ಧರ್ಮದ ವಿಚಾರ ಬಂದಿರುವಂತದ್ದು. ಏನಂತಂದ್ರೆ ಈ ಡಿ ಎಂ ಕೆ ಮುಖ್ಯಸ್ಥರಾದಂತಹ ಏನ್ ಮೊಹಮ್ಮದ್ ಅವರು ಇದ್ದಾರೆ, ಚೆನ್ನೈನಲ್ಲಿ ಒಂದು ಮುಸ್ಲಿಂ ಬಾಂಧವರಾಗಿ ಇವರು ಒಂದು ಹಾಸ್ಪಿಟಲ್ ಅನ್ನ ನಡೆಸ್ತಾ ಇದ್ದಾರೆ. ನಮ್ಮ ಒಂದು ನಮ್ಮ ಲಿಂಗಾಯತ್ ಸ್ವಾಮೀಜಿ ಅವರಿಗೆ ನಮ್ಗೆ ಈ ರೀತಿ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲ ಇಲ್ಲಿ ರಾಜಕಾರಣ ಜಾತಿ ಅಂತೇಳಿ ಮಾಡ್ತಾ ಇದ್ದೀವಿ, ಆದ್ರೆ ಇವರು ಯಾವ್ದೇ ಜಾತಿ ಮತ್ತು ಧರ್ಮದ ಬಗ್ಗೆ ಇಲ್ಲಿ ಯಾವ್ದೇ ಭೇದ ಭಾವ ಇಲ್ಲದೆ ನಮ್ಮ ಒಂದು ಸ್ತ್ರೀಗಳಿಗೆ ಚಿಕಿತ್ಸೆಯನ್ನು ನೀಡಿರೋದು ಒಂದು ಒಳ್ಳೆಯದು. ಜೊತೆಗೆ ಏನಂತಂದ್ರೆ, ನಮ್ಮ ಅಂತ ಒಂದು ಹಾಸ್ಪಿಟಲ್ ನಮ್ಮ ಕರ್ನಾಟಕದಲ್ಲೇ ಇಲ್ಲ, ನಮ್ಮ ಒಂದು ಸ್ತ್ರೀಗಳಿಗೆ ಒಳ್ಳೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಓಕೆ, ಥ್ಯಾಂಕ್ ಯು ಪರಮೇಶ್ವರ್. ನಿಮ್ಮೆಲ್ಲ ಡೀಟೇಲ್ಸ್ಗೆ